ಫಿಶ್ ತವಾ ಫ್ರೈ ಮನೆಯಲ್ಲೇ ಈಸಿಯಾಗಿ ಹೇಗೆ ಮಾಡೋದು ಅಂತ ಒಳ್ಳೆ ಕಲರ್ ಕಾಂಬಿನೇಷನ್ ಇದೆ, ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ವೆಲ್ಕಮ್ ಟು ಚಾರ್ವೀಸ್ ಕಿಚನ್. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಪೆಪ್ಪರ್ 1 ಟೇಬಲ್ಸ್ಪೂನ್, ಎಣ್ಣೆ 2 ಟೇಬಲ್ಸ್ಪೂನ್, ಕಾರ್ನ್ಫ್ಲೋರ್ 1-2 ಟೇಬಲ್ಸ್ಪೂನ್, ಗರಂ ಮಸಾಲ 1/2 ಟೇಬಲ್ಸ್ಪೂನ್, ಅಕ್ಕಿ ಹಿಟ್ಟು 1 ಟೇಬಲ್ಸ್ಪೂನ್, ಮತ್ತು ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಚಿಲ್ಲಿ ಪೌಡರ್ 2 ಟೇಬಲ್ಸ್ಪೂನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ಸ್ಪೂನ್, ಧನಿಯಾ ಪುಡಿ 1 ಟೇಬಲ್ಸ್ಪೂನ್. ನೋಡಿ, ಇಲ್ಲಿ ನಾನು ಕ್ಯಾಟ್ಲ ಫಿಶನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ: ಗರಂ ಮಸಾಲ, ಉಪ್ಪು, ಅರಿಶಿನ, ಚಿಲ್ಲಿ ಪೌಡರ್, ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಧನಿಯಾ ಪುಡಿ ಮತ್ತು ಇಲ್ಲಿ ಕಾರ್ನ್ಫ್ಲೋರ್ ಮತ್ತು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ, ತುಂಬ ಹೆಚ್ಚಿಗೆ ಹಾಕ್ಕೋಬೇಡಿ. ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಿರೋರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮತ್ತು ಲೈಕ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ, ನೀಟಾಗಿ ಮಿಕ್ಸ್ ಆಗಲಿ, ಯಾವುದೇ ರೀತಿಯ ಗಂಟು ಇಲ್ಲದೆ ಇರೋ ರೀತಿ ಮಿಕ್ಸ್ ಆಗಬೇಕು. ಈಗ ಇದಕ್ಕೆ ನಾನು 1-2 ಟೇಬಲ್ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೆ, ಸನ್ಫ್ಲವರ್ ಆಯಿಲನ್ನು ತೊಗೊಂಡಿದ್ದೀನಿ ನಾನಿಲ್ಲಿ. ಇದು ನೀಟಾಗಿ ಮಿಕ್ಸ್ ಆಗಲಿ, ಯಾವುದೇ ರೀತಿಯ ಗಂಟು ಇರಬಾರ್ದು, ಆ ರೀತಿ ನೀವು ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಸ್ವಲ್ಪ ಗಟ್ಟಿ ಬ್ಯಾಟರ್ ರೀತಿಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪು ಖಾರ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು, ಗಂಟು ಇಲ್ಲದೆ ಇರೋ ರೀತಿ ನೀಟಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡಿ. ಈ ಮಸಾಲವನ್ನು, ಸೇಮ್ ಮಸಾಲವನ್ನು ಮನೇಲಿ ನೀವು ಒಂದು ಸಲ ಟ್ರೈ ಮಾಡಿ, ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ. ನೋಡಿ, ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀಟಾಗಿ ಬ್ಯಾಟರು ಮಿಕ್ಸ್ ಆಗಿದೆ, ನೋಡಿ ರೆಡಿಯಾಗಿದೆ. ಈ ರೀತಿ ಯಾವುದೇ ರೀತಿಯ ಗಂಟು ಇಲ್ಲದೆ ಇರೋ ರೀತಿ ನೀವು ಬ್ಯಾಟರ್ನ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾನು 1/2 ನಿಂಬೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 1/2 ನಿಂಬೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 1/2 ಕೆಜಿಯಷ್ಟು ಮೀನನ್ನು ತೊಗೊಂಡಿದ್ದೀನಿ. ಈಗ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿ ನಿಂಬೆಹಣ್ಣು ಹಾಕಿದ ನಂತರ, ಈಗ ಮೀನಿಗೆ ನಾನು ಇದೇ ರೀತಿ ನೀವು ಅಪ್ಲೈ ಮಾಡಿ, ಗಟ್ಟಿಯಾಗೇ ಇರಬೇಕು, ತುಂಬ ತೆಳು ಮಾಡಬೇಡಿ, ಉಪ್ಪು ಖಾರ ಹಿಡಿಯೋದಿಲ್ಲ ಮೀನಿಗೆ. ನೋಡಿ, ಇದೇ ರೀತಿ ಸುತ್ತ ಮೀನಿನ ಸುತ್ತ ಮತ್ತು ಸೈಡಲ್ಲಿ ಎಲ್ಲ ಕಡೆ ನೀಟಾಗಿ ಮಸಾಲ ಅಪ್ಲೈ ಮಾಡಿ, ಗಟ್ಟಿಯಾಗಿದ್ದರೆ ನೀಟಾಗಿ ಮಸಾಲೆ ಎಲ್ಲ ಹಿಡಿಯುತ್ತೆ, ತುಂಬ ತೆಳು ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ಅದೇ ರೀತಿ ಎಲ್ಲ ಮೀನಿಗೂ ನಾನು ಮಸಾಲವನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ನೋಡಿ, ಸೈಡಲ್ಲೆಲ್ಲ ನೀಟಾಗಿ ಇದೇ ರೀತಿ ಅಪ್ಲೈ ಮಾಡಿ. ಈ ಮಸಾಲ ಅಂತೂ ತುಂಬ ಚೆನ್ನಾಗಿರುತ್ತೆ ಮೀನಿಗೆ, ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ. ನೋಡಿ, ಎಲ್ಲ ಉಳಿದಿರೋ ಎಲ್ಲ ಮೀನಿಗೂ ನಾನು ಮಸಾಲವನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ನೋಡಿ, ಎಲ್ಲ ರೆಡಿಯಾಗಿದೆ. ಈಗ ಇದನ್ನು ನಾನು ಫ್ರಿಜ್ಜಲ್ಲಿ 2 ಅವರ್ಸ್ ಮ್ಯಾರಿನೇಟ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ. ನೀವು ಕಡಿಮೆ ಅಂದರೂ 1 ಅವರ್ ಆದ್ರೂ ಫ್ರಿಜ್ಜಲ್ಲಿ ಇಡಬೇಕು, ಆಗ ತುಂಬ ಚೆನ್ನಾಗಿರುತ್ತೆ. ಇಲ್ಲೊಂದು ಪ್ಯಾನ್ ತೊಗೊಂಡಿದ್ದೀನಿ, ಪ್ಯಾನ್ಗೆ ನಾನು 4-5 ಟೇಬಲ್ಸ್ಪೂನಷ್ಟು ಆಯಿಲನ್ನು ಹಾಕ್ತಾ ಇದ್ದೀನಿ. ಪ್ಯಾನ್ ಸ್ವಲ್ಪ ಹೀಟ್ ಆಗಿದೆ, ಈಗ ನಾನು ಆಯಿಲನ್ನು 5 ಟೇಬಲ್ಸ್ಪೂನಷ್ಟು ಆಯಿಲ್ ಹಾಕ್ತಾ ಇದ್ದೀನಿ. ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇದ್ದೀನಿ ನಾನಿಲ್ಲಿ. ಆಯಿಲೆಲ್ಲ ಸ್ವಲ್ಪ ಹೀಟ್ ಆಗಬೇಕು, ಲೋ ಫ್ಲೇಮಲ್ಲೇ ನೀವು ಫಿಶನ್ನು ಫ್ರೈ ಮಾಡಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗ ಕಲರ್ ಚೇಂಜ್ ಆಗುತ್ತೆ, ಬಟ್ ಮೀನು ಬೆಂದಿರೋದಿಲ್ಲ. ಈಗ ಮೀನನ್ನು ಒಂದೊಂದಾಗಿ ಪ್ಯಾನಿಗೆ ಹಿಡ್ತಾ ಇದ್ದೀನಿ. ಈಗ ಲಿಡ್ ಕ್ಲೋಸ್ ಮಾಡಿ 2-3 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. 2-3 ನಿಮಿಷಗಳ ಕಾಲ ಆಗಲಿ, ಲೋ ಫ್ಲೇಮಲ್ಲೇ ಇರಬೇಕು.
ಈಗ ನಾನು ಮೀನನ್ನು ಉಲ್ಟಾ ಮಾಡ್ತಾ ಇದ್ದೀನಿ. ಒಂದು ಕಡೆ ಸ್ವಲ್ಪ ಬೆಂದಿದೆ, ಇನ್ನೊಂದು ಕಡೆ ನಾವು ಬೇಯಿಸ್ಬೇಕಲ್ವ. ಉಲ್ಟಾ ಮಾಡ್ತಾ ಇದ್ದೀನಿ. ಈಗ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಇನ್ನೂ ಒಂದು 2 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಲಿಕ್ಕೆ ಬಿಡೋಣ. 2 ನಿಮಿಷಗಳ ಕಾಲ ಆಗಿದೆ. ಈಗ ಮತ್ತೆ ಮೀನನ್ನು ಉಲ್ಟಾ ಮಾಡ್ತಾ ಇದ್ದೀನಿ. ಇದೇ ರೀತಿ ಒಂದು 2-3 ಸಲ ಮಾಡಿ ಲೋ ಫ್ಲೇಮಲ್ಲೇ ಬೇಯಿಸಿ. ಉಪ್ಪು ಖಾರ ಅಂತೂ ಸಖತ್ತಾಗಿ ಹಿಡ್ದಿರುತ್ತೆ, ಪ್ರತಿಯೊಬ್ಬರು ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ ಈ ಮಸಾಲ. ಈ ವಿಡಿಯೋನ ದಯವಿಟ್ಟು ನೋಡಿ, ಮನೇಲಿ ಒಂದು ಸಲ ಟ್ರೈ ಮಾಡಿ, ನಿಮ್ಮ ಎಕ್ಸ್ಪೀರಿಯನ್ಸ್ನ ನನಗೆ ಕಮೆಂಟ್ನ ಮೂಲಕ ತಿಳಿಸಿ. ಹಾಗೆ ಹೊಸ ವಿಡಿಯೋಗಳು ಯಾವುದಾದ್ರೂ ಮಾಡಬೇಕು ಅಂದರೆ ನನಗೆ ಕಮೆಂಟ್ನ ಮೂಲಕ ತಿಳಿಸಿದ್ರೆ ನಾನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಮೀನೆಲ್ಲ ಚೆನ್ನಾಗಿ ಬೆಂದಿದೆ, ಯಾವುದೇ ರೀತಿಯ ತಳ ಹಿಡ್ದಿಲ್ಲ. ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರೋರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.